ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಖಡಕ್ ಸಿನಿಮಾಗೆ ಸ್ವಾಗತ. ನಿಮ್ಗೆ ಕನ್ನಡ ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಮತ್ತು ಮಾಹಿತಿಗಳು ಬೇಕು ಅಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ಖಡಕ್ ಸಿನಿಮಾ ಅನ್ನೋ ಗ್ರೂಪ್ಗೆ ಜಾಯಿನ್ ಆಗಿ. ಮುಂದೆ ಸೀತಾ ಅಲ್ಲ ಸಾವಿತ್ರಿ ಮನೆ ಬೆಳಗಿದ ಸೊಸೆ ಚಿತ್ರಗಳಲ್ಲಿ ನಟಿಸಿದ್ರು. ಅವರ ಡಿಮ್ಯಾಂಡ್ ಹೆಚ್ಚಿತು. ನಿರ್ಮಾಪಕ ಎಂ ಪಿ ಶಂಕರ್ ಗಂಧದ ಗುಡಿ ಚಿತ್ರವನ್ನ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ರು. ನಿರ್ದೇಶಕ ವಿಜಯ್ ಸಿನಿಮಾಗೆ ಡಾಕ್ಟರ್ ರಾಜ್ಕುಮಾರ್ ನಾಯಕ ನಟರು, ಹಾಗೆ ವಿಷ್ಣುವರ್ಧನ್ ಕೂಡ ಈ ಸಿನಿಮಾದಲ್ಲಿ ನಟಿಸ್ತಾರೆ ಅಂತ ನಿರ್ಧರಿಸಿದ್ರು. ಎಂ ಪಿ ಶಂಕರ್ ಹಾಗೆ ಅಣ್ಣವರ 150ನೇ ಸಿನಿಮಾ ಆಗಿತ್ತು. ವಿಷ್ಣುವರ್ಧನ್ ಯುವ ನಟರು, ಅವರ 4ನೆಯ ಸಿನಿಮಾ ಆಗಿತ್ತು. ರಾಜ್ಕುಮಾರ್ ಯಶಸ್ಸಿನ ಶಿಖರದಲ್ಲಿ ಇದ್ದ ದೊಡ್ಡ ನಟನಾ ಪರ್ವತವಾಗಿದ್ರು. ಅಂದಿಗೂ ಇಂದಿಗೂ ಭಾರತೀಯ ಚಿತ್ರರಂಗದ ದೊರೆ ಅದು ಅಣ್ಣವರೇ. ಯಾಕಂದ್ರೆ ಯಶಸ್ವಿಯಾಗಿ 100 ಸಿನಿಮಾಗಳಲ್ಲಿ ನಟಿಸಿದ ಭಾರತದ ಮೊದಲ ನಟ ಕೆಂಟುಕಿ ಕರ್ನಲ್ ಅದು ಡಾಕ್ಟರ್ ರಾಜ್ಕುಮಾರ್. ವಿಷ್ಣುವರ್ಧನ್ ಅವರಿಗೆ ತುಂಬಾ ಖುಷಿಯಾಯಿತು. ತಾನು ಬಾಲ್ಯದಲ್ಲಿ ಸಿನಿಮಾ ನೋಡಿ ಬೆಳೆದ ಒಬ್ಬ ಧೀಮಂತ ನಟನ ಜೊತೆಗೆ ನಟಿಸುವುದು ನನ್ನ ಸೌಭಾಗ್ಯ ಅಂತ ಹೇಳಿ ತುಂಬಾ ಖುಷಿ ಪಟ್ರು. ಆದರೆ ಅದು ಅವರಿಗೆ ವರವಾಗಲಿಲ್ಲ, ಬದಲಿಗೆ ಶಾಪವಾಯಿತು. ಅಪಪ್ರಚಾರದಿಂದ ವಿಷ್ಣುವರ್ಧನ್ ಅವರಿಗೆ ತುಂಬಾ ಮನಸ್ಸು ನೋವಾಯಿತು. ಪ್ರತಿ ಕ್ಷಣವೂ ಹೆದರುವ ಹಾಗೆ ಆಯಿತು. ಅಸಲಿಗೆ ಕೆಲವು ವರ್ಷಗಳ ಕಾಲ ಅವರ ಜೀವನ ನರಕವಾಯಿತು. ಅಂದು ನಡೆದಿದ್ದಾದ್ರೂ ಏನು ಎಂಬ ಸತ್ಯಕಥಾ ತೋರಣ ಇಲ್ಲಿದೆ ನೋಡಿ. ಇದನ್ನ ಹಿರಿಯ ಪತ್ರಕರ್ತರಾದ ಬಿ ಗಣಪತಿ ಅವರು ಎಂ ಪಿ ಶಂಕರ್ ಅವರನ್ನ ಸಂದರ್ಶಿಸಿ ಅವರ ಆತ್ಮಕಥೆ ಕಾಡಿನ ರಾಜ ಎಂ ಪಿ ಶಂಕರ್ ಎಂಬ ಪುಸ್ತಕವನ್ನ ಬರೆದಿದ್ದಾರೆ. ಅದರಲ್ಲಿ ಈ ಘಟನೆಯ ನೈಜ ದೃಶ್ಯಾವಳಿ ಬರಹವಿದೆ. ಹಾಗೆ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ಭಾರತಿ ವಿಷ್ಣುವರ್ಧನ್ ಅವರು ಅತಿಥಿಯಾಗಿ ಬಂದಿದ್ರು. ಆ ವಿಷಯದ ಕುರಿತು ಪ್ರಸ್ತಾಪಿಸಿದಾಗ ಮಾತನಾಡಲು ಇದೇ ಎಂ ಪಿ ಶಂಕರ್ ಪುಸ್ತಕದ ಕರ್ತೃ ಬಿ ಗಣಪತಿ ಅವರನ್ನ ಕರೆಸಲಾಗಿತ್ತು. ಇದು ಅಪ್ಪಟ ಸತ್ಯ. ಪತ್ರಕರ್ತ ಗಣಪತಿಯವರು ಅಂದು ಶೋನಲ್ಲಿ ಹೇಳಿದ ಸತ್ಯ ಮತ್ತು ಪುಸ್ತಕದಲ್ಲಿ ಬರೆದ ಸತ್ಯ ಹೀಗಿದೆ. ಅದು ಮಧ್ಯಾಹ್ನದ ಸಮಯ, ಕಾಕನ ಕೋಟೆಯ ಮಸಾಲೆ ಬೆಟ್ಟದಲ್ಲಿ ಕೊನೆಯ ಹಂತದ ಚಿತ್ರೀಕರಣ. ಅಷ್ಟೊತ್ತಿಗೆ ಬಿಸಿ ಬಿಸಿ ಊಟ ತಯಾರಾಗಿ ಬಂದಿತ್ತು. ಆ ಸಮಯದಲ್ಲಿ ವಿಷ್ಣುವರ್ಧನ್ ಮತ್ತು ಕೆಲವರು ಕೆಳಗಡೆ ಊಟ ಮಾಡ್ತಾ ಇದ್ರು. ಬಾಲಣ್ಣನವರು ಆದಿವಾನಿ ಲಕ್ಷ್ಮೀದೇವಿಯವರ ಅಣ್ಣವರ ಚಿತ್ರೀಕರಣ ನಡೀತಾ ಇತ್ತು. ಒಂದು ಕಡೆ ಡ್ರಮ್, ಅದರ ಮೇಲೆ ಆದಿವಾನಿ ಲಕ್ಷ್ಮೀದೇವಿ, ಹಾಗೆ ಅವರ ಕುತ್ತಿಗೆಗೆ ಹಗ್ಗ, ಅವರ ಪಕ್ಕದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಮುಂದೆ ಬಾಲಣ್ಣನವರು. ಬಾಲಣ್ಣನವರಿಗೆ ಒಂದು ಡೈಲಾಗ್ ಇದೆ, ಶೂಟ್ ಮಾಡಿ ಸುಟ್ಟು ಹಾಕ್ಬಿಡ್ತೇನೆ ಎಂದು ಬಾಲಣ್ಣ ಆಕ್ರೋಶದಿಂದ ಹೇಳಬೇಕು. ಆ ಗನ್ ವಿಪರೀತ ಭಾರ ಇರುವುದರಿಂದ 3-4 ಟೇಕ್ ತೆಗೆದುಕೊಳ್ಳಲಾಯಿತು. ಈ ಕಾರಣದಿಂದ ಎಂ ಪಿ ಶಂಕರ್ ಅವರು ತಮ್ಮ ಬಳಿ ಇದ್ದ ಗನ್ ಕೊಡ್ತಾರೆ. ಗನ್ ತೆಗೆದುಕೊಂಡ ಬಾಲಣ್ಣ ಇದರಲ್ಲಿ ಏನೂ ಇಲ್ವಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರತಿದಿನವೂ ಆ ಗನ್ನಲ್ಲಿ ಇದ್ದ ಬುಲೆಟ್ಗಳನ್ನ ಜೇಬಿನಲ್ಲಿ ಹಾಕಿಕೊಂಡು ಬರುವುದು ಎಂ ಪಿ ಶಂಕರ್ ಅವರಿಗೆ ರೂಢಿಯಾಗಿತ್ತು. ಹೀಗಾಗಿ ಬಾಲಣ್ಣ ಪ್ರಶ್ನಿಸಿದಾಗ ತಮ್ಮ ಜೇಬ್ನಲ್ಲಿದ್ದ ಬುಲೆಟ್ಗಳನ್ನ ನೋಡಿಕೊಳ್ಳುತ್ತಾರೆ. ಜೇಬ್ನಲ್ಲಿ ಬುಲೆಟ್ಗಳು ಮತ್ತು ಓವರ್ ಕೋಟಿನಲ್ಲಿ ಬುಲೆಟ್ಸ್ಗಳು ಇದ್ದರಿಂದ ಇಲ್ಲ ಎಲ್ಲ ಸರಿಯಾಗಿದೆ ಅಂತಾರೆ. ಆ ವೇಳೆ ಚಿತ್ರೀಕರಣ ಆಗಿ ಶಾರ್ಟ್ ಓಕೆ ಆಗುತ್ತೆ. ಶಾರ್ಟ್ ಓಕೆ ಆದಮೇಲೆ ಆದಿವಾನಿ ಲಕ್ಷ್ಮೀದೇವಿಯವರು ಮತ್ತು ಅಣ್ಣ ಕೇಳಿ ಶಾಕ್ ಆದ ಅಣ್ಣವರು 7-8 ಕಾಲ ಸುಮ್ಮನೆ ಕಣ್ಣು ಮುಚ್ಚಿ ನಿಂತು ಬಿಟ್ರಂತೆ.
ಆಮೇಲೆ ಅಣ್ಣವರು ಸಾಂತ್ವನ ಮಾತನ್ನ ಹೇಳುತ್ತಾ, ಸರ್ ಸರ್ ಬನ್ನಿ, ಇವತ್ತು ಸತ್ಯ ಇರೋದ್ರಿಂದಾನೆ, ನೀವು ಸತ್ಯವಂತರಾಗಿದ್ದರಿಂದಾನೆ ನಿಮ್ಮ ಸತ್ಯ ಕಾಪಾಡಿದೆ, ಹಾಗಾಗಿ ಇವತ್ತು ರಾಜ್ಕುಮಾರ್ ಉಳ್ಕೊಂಡಿದ್ದಾನೆ. ದೇವರು ದೊಡ್ಡವನು, ಇಳಿದಿದ್ರೆ ರಾಜ್ಕುಮಾರ್ ಉಳ್ಕೋತಿದ್ನಾ ಅಂತ ಹೇಳಿ ಭುಜ ತಟ್ಟುತ್ತಾ ಮೇಲೆ ಎಬ್ಸಿದ್ರಂತೆ. ಆ ಗನ್ನನ ದೊಡ್ಡ ಸಂಪಳದಿಂದಾಗಿ ಊಟ ಮಾಡ್ತಿದ್ದ ವಿಷ್ಣುವರ್ಧನ್ ಅರ್ಧದಲ್ಲಿಯೇ ಊಟ ಬಿಟ್ಟು ಓಡ್ ಬಂದ್ರಂತೆ. ಕಂಗಾಲಾಗಿ ಶಾಕ್ ಆದಂತೆ ನಿಂತು ಬಿಟ್ಟಿದ್ರು. ಇದು ನಡೆದ ನೈಜ ಘಟನೆ. ಇದನ್ನ ವಿವರಣಾತ್ಮಕವಾಗಿ ಗಣಪತಿಯವರು ಬರೆದಿದ್ದಾರೆ. ಹಾಗೆ ಜೀ ಕನ್ನಡದ ರಮೇಶ್ ಅರವಿಂದ್ ಅವರ ಶೋನಲ್ಲಿ ಹೇಳಿದ್ದಾರೆ. ಏನೂ ತಪ್ಪು ಮಾಡದೇ ಇದ್ದ ವಿಷ್ಣುವರ್ಧನ್ ಅವರ ಮೇಲೆ ಸುಳ್ಳು ಆಪಾದನೆ ಬಂದು ಅಪಪ್ರಚಾರವಾಗಿ ವಿಪರೀತ ಮನನೋಯುವ ತೊಂದರೆಗಳನ್ನ ಅನುಭವಿಸಬೇಕಾಯಿತು. ಇದು ಘೋರ ದುರಂತ. ಇತಿಹಾಸ ಎಷ್ಟು ಸ್ಪಷ್ಟವಾಗಿ ಹೇಳಿದ್ರು ವಿಷ್ಣುವರ್ಧನ್ ಅವರಿಗೆ ಈ ಒಂದು ಸುಳ್ಳು ಆಪಾದನೆ ಬೆನ್ನು ಹತ್ತಿದ ಬೇದಾಳದಂತೆ ಕಾಡ್ತಿತ್ತು. ಈ ದುರ್ಘಟನೆಯಿಂದಾಗಿ ಅಣ್ಣವರು ಮತ್ತೆ ವಿಷ್ಣುವರ್ಧನ್ ಅವರು ಮುಂದೆ ಯಾವ ಸಿನಿಮಾದಲ್ಲೂ ನಟಿಸಲು ಆಗಲೇ ಇಲ್ಲ. ಈ ಘಟನೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನ ಬಿ ಗಣಪತಿ ಅವರು ಬರೆದ ಎಂ ಪಿ ಶಂಕರ್ ಆತ್ಮಕಥೆ ಪುಸ್ತಕದಲ್ಲಿ ನೀವು ಓದಿ ತಿಳ್ಕೋಬಹುದು. ಕಾಲಕ್ರಮೇಣದಲ್ಲಿ ಎಲ್ಲ ಮರೆಸಿತು. ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿ ಹಿಂದಿಯಲ್ಲಿ ಕರ್ತವ್ಯ, ತೆಲುಗುನಲ್ಲಿ ಅಡವಿ ರಾಮುಡು ಎಂದು ರೀಮೇಕ್ ಕೂಡ ಆಯಿತು. 1994 ಗಂಧದ ಗುಡಿ ಭಾಗ 2 ಕೂಡ ರಿಲೀಸ್ ಆಯಿತು. ಇದೇ ತರ ಕನ್ನಡ ಸಿನಿಮಾ ಸುದ್ದಿಗಳಿಗೆ ಖಡಕ್ ಸಿನಿಮಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು.